ಬಾಮ ಚಿಕ್ಕ ಸೊಸೆ, ಒಳ್ಗಡೆ ಬಾ. ನಮ್ಮ ಈ ಬಡವರ ಮನೆಗೆ ನಿನಗೆ ಸ್ವಾಗತ. ನೀಲಂ ಚಿಕ್ಕ ಸೊಸೆನ ಮನೆಯೊಳಗಡೆ ಸ್ವಾಗತಿಸಿ ರೂಮ್ಗೆ ಕರ್ಕೊಂಡು ಹೋಗ್ತಾಳೆ. ಒಳಗಡೆ ಬಂದಿದ ತಕ್ಷಣ ಬಬಿತಾ ಆ ರೂಮ್ನ ನಾಲ್ಕು ಕಡೆ ತಿರುಗಿ ನೋಡ್ತಾಳೆ. ಅದನ್ ನೋಡಿ ಅವ್ರ ಅತ್ತೆ ಈಗಂತಾರೆ, ಏನಾಯ್ತಮ್ಮ ಸೊಸೆ, ಏನ್ ನೋಡ್ತಾ ಇದೀಯಾ? ಅತ್ತೆ, ಈ ರೂಮ್ ಚಿಕ್ಕದಾಗಿಲ್ಲ, ಆದ್ರೆ ನನ್ ರೂಮ್ ಎಲ್ಲಿದೆ ಅಂತ ಹೇಳ್ತೀರಾ? ನಾನು ತುಂಬಾ ಟಯರ್ಡ್ ಆಗಿದ್ದೀನಿ, ಸ್ವಲ್ಪ ರೆಸ್ಟ್ ತಗೋಬೇಕು ಅಂತ ಅನ್ಕೋತಿದ್ದೀನಿ. ಸೊಸೆ, ಇದೇ ನಿನ್ನ ಮತ್ತೆ ನಿಮ್ಮ ಅಕ್ಕನ ರೂಮ್, ನೀವಿಬ್ರು ಇಲ್ಲೇ ಇರ್ಬೇಕು. ಏನ್ ಮಾತಾಡ್ತಾ ಇದ್ದೀರಾ ನೀವು? ನನ್ಗೆ ಇವಾಗ್ಲೇ ಹೊಸದಾಗ್ ಮದ್ವೆ ಆಗಿದೆ, ನಾನು ಅಕ್ಕನ ಜೊತೆ ಇದೇ ರೂಮಲ್ಲಿ ಇರ್ಬೇಕಂದ್ರೆ ಹೆಂಗೆ? ನಿನಗೆ ಗೊತ್ತಿದೆ ಅಲ್ಲ ತಾಯಿ, ನಾವು ತುಂಬಾ ಬಡವ್ರಂತ. ಈ ಪೂರ್ತಿ ಮನೇಲಿರೋದು ಇದೊಂದೇ ರೂಮು, ಆದ್ರಿಂದ ನೀವು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ತಾಯಿ. ಇಲ್ಲೇ ನೀನು ಬೆಡ್ ಹಾಕೊಂಡು ಮಲ್ಕೋ ಆಯ್ತಾ? ಅವಳು ತುಂಬಾನೇ ಕೋಪದಿಂದ ಕುತ್ಕೊಂಡಿರ್ತಾಳೆ. ಸಾಯಂಕಾಲ ಅವ್ರ ಅಕ್ಕ ನೀರ್ ತಗೊಂಡ್ ಬಂದು ಕೊಡ್ತಾರೆ. ತಗೋ ಬಬಿತಾ, ನಿನ್ಗೋಸ್ಕರ ನೀರು, ಬೇರೇನಾದ್ರೂ ಬೇಕಾದ್ರೆ ಹೇಳು. ಅಕ್ಕ ತಂಗಿಯರು ಇಬ್ರು ಅವರವರ ಗಂಡಂದಿರ ಜೊತೆ ಮಲ್ಕೊಂಡು ನಿದ್ದೆ ಮಾಡ್ತಾರೆ. ಒಂದ್ ಕಡೆ ಆ ಮನೆಯ ದೊಡ್ಡ ಮಗ ಮತ್ತು ದೊಡ್ಡ ಸೊಸೆ, ಇನ್ನೊಂದ್ ಕಡೆ ಚಿಕ್ಕ ಮಗ ಚಿಕ್ಕ ಸೊಸೆ. ಸಡನ್ ಆಗಿ ಏನೋ ಹಾಳಾದ ವಾಸನೆ ಬರುತ್ತೆ, ಆಗ ಬಬಿತಾ ನಿದ್ದೆಯಿಂದ ಎದ್ದೋಳ್ತಾಳೆ. ಇಷ್ಟು ಮೋಸವಾದ ವಾಸನೆ ಎಲ್ಲಿಂದ ಬರ್ತಾ ಇದೆ? ಛೀ, ಏನೋ ಗಬ್ಬು ನಾತ ಓಡಿತಿದೆ. ಆ ಕಡೆ ಈ ಕಡೆ ನೋಡ್ತಾಳೆ, ಆದ್ರೆ ಅವಳಿಗೆ ಏನು ಕಾಣಿಸಲ್ಲ. ಆಮೇಲೆ ಸ್ವಲ್ಪ ತಾದ್ಮೇಲೆ ಅಲ್ಲೇ ಅವ್ರ ಅಕ್ಕ ಬಾಂಬ್ ಬಿಡ್ತಿರ್ತಾಳೆ. ಅಯ್ಯಯ್ಯೋ, ಇವಳ್ದೇನ ಇದೆಲ್ಲ, ಘನ ಕಾರ್ಯ ಸಾಧಿಸ್ತಿದ್ದಾಳೆ ಬಿಡಪ್ಪ. ಅಥೋ, ಪರಟಗಳನ್ನ ತಿದ್ದು ತಿಂದು ನನ್ ಜೀವನ ಹಾಳು ಮಾಡ್ತಿದ್ದಾರೆ. ಅರೇ ದೇವ್ರೆ, ಏನಪ್ಪ ಇದು? ಈ ಮನೇಲಿ ಯಾರಿಗೂ ನಾಚಿಕೆ ಇಲ್ಲ ಅನ್ಸತ್ತೆ. ನನಗೆ ತಲೆ ಕೆಟ್ಟೋಗ್ತಿದೆ ಅಲ್ವಾ? ನನ್ನ ಮೊದಲನೇ ದಿನ ರಾತ್ರಿ ಈ ರೀತಿನ? ಮೊದಲನೇ ದಿನದ ಬಗ್ಗೆ ಮರ್ತೋಗ್ಬಿಡು, ನಿದ್ದೆ ಅಟ್ಲೀಸ್ಟ್ ಮಾಡ್ಬೋದಂದ್ರೆ ಅದು ಆಗ್ತಿಲ್ಲ. ಆಗ ಸಡನ್ ಆಗಿ ಅವ್ರ ಅಕ್ಕ ಎದ್ದೊಳೆ ಈಗಂತಾಳೆ, ಅರೇ ಏನಮ್ಮ, ನೀನ್ ನಿದ್ದೆ ಮಾಡಿಲ್ವಾ? ಏನ್ ಮಾಡ್ತಿದ್ಯಾ? ಆಹಾ, ನೀವ್ ಈ ರೀತಿ ಗ್ಯಾಸ್ ಬಿಡ್ತಿದ್ರೆ ನಿದ್ದೆ ಎಲ್ಲಿ ಬರುತ್ತೆ? ಅದ್ರ ಜೊತೆಗೆ ಈ ಸೊಳ್ಳೆ ಕಾಟ ಬೇರೆ ಅಲ್ವಾ? ಅರೇ, ನಾನ್ ಪ್ರೆಗ್ನೆಂಟ್ ಆಗಿದ್ದೀನಂತ ನಿಮಗ್ ಗೊತ್ತಲ್ವಾ? ಈ ಟೈಮಲ್ಲಿ ಇದೆಲ್ಲ ನಾರ್ಮಲ್, ಸರಿ ಮಲ್ಕೊಳೆ, ಬೆಳಗ್ಗೆ ಬೇಗ ಎದ್ದೊಳ್ಬೇಕು. ಬಬಿತಾ ಯೋಚನೆ ಮಾಡ್ತಾ ಮಾಡ್ತಾ ನಿದ್ದೆ ಮಾಡ್ಬಿಡ್ತಾಳೆ. ಮಾರನೇ ದಿನ ಅವ್ರ ಮನೇಲಿ ಫಂಕ್ಷನ್ ಇರುತ್ತೆ, ಊರೆಂಗಸರು ಎಲ್ಲರೂ ಬರ್ತಾರೆ. ಸೊಸೆ ನೋಡೋದಕ್ಕೆ ತುಂಬಾ ಸುಂದರವಾಗಿದ್ದಾಳೆ. ಆಹಾ ಚಿಕ್ಕ ಸೊಸೆ, ದೊಡ್ಡ ಸೊಸೆ ಹೇಳ್ದಂಗೆ ಗುಡ್ ನ್ಯೂಸ್ ನೀನ್ ಕೂಡ ಹೇಳ್ಬೇಕು, ಅದ್ರಗೋಸ್ಕರ ಕಾಯ್ತಾ ಇರ್ತೀವಿ. ಗುಡ್ ನ್ಯೂಸ್ ಹೇಳ್ಬೇಕಂತೆ, ಮದ್ವೆ ಮೊದಲ ದಿನದಿಂದನೇ ನಾಲ್ಕು ಜನ ಸೇರ್ಕೊಂಡ್ ಮಲ್ಕೋತಾ ಇದೀವಿ. ಇದ್ರಲ್ಲಿ ಗುಡ್ ನ್ಯೂಸ್ ಬೇರೆ ಅಂತೆ, ಪ್ರೈವಸಿ ಅಂತ ಇಲ್ಲೂ ಏನೂ ಇಲ್ಲ. ಹಿಂಗೆ ಸ್ವಲ್ಪ ದಿನ ಕಳೆದೋಗತ್ತೆ. ಒಂದಿನ ದೊಡ್ಡ ಸೊಸೆ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ, ಇನ್ನೊಂದ್ ಕಡೆ ಬಬಿತಾ ಕೂಡ ಅವರ ಅಕ್ಕನ ಜೊತೆ ಮಾತಾಡ್ತಿರ್ತಾಳೆ. ಒಂದೇ ರೂಮಲ್ಲಿರೋ ಕಾರಣದಿಂದ ಅವರಿಬ್ರು ಫೋನಲ್ಲಿ ಕೂಡ ಸರಿಯಾಗಿ ಮಾತಾಡ್ಕೊಳಕ್ಕಾಗಿಲ್ಲ. ಓಫು, ಏನ್ ಕರ್ಮ ಅಪ್ಪ, ಸರಿಯಾಗಿ ಫೋನಲ್ಲಿ ಕೂಡ ಮಾತಾಡಕ್ಕಾಗಲ್ಲ. ಅಷ್ಟು ನಿನಗೆ ಕಷ್ಟ ಆಗಿದ್ರೆ ಆಚೆ ಹೋಗಿ ಮಾತಾಡು, ಅರ್ಥ ಆಯ್ತಾ? ನಾನ್ ಯಾಕೆ ಹೋಗ್ಬೇಕಾಚೆ? ನೀವ್ ಬೇಕಾದ್ರೆ ಹೋಗಿ ಬಿಸಿಲಲ್ಲಿ ನಿಂತ್ಕೊಂಡು ಮಾತಾಡಿ. ಹಾ, ಓಫೋ, ನಿಮ್ ಹತ್ರ ಮಾತಾಡೋದೇ ತಪ್ಪು ಬಿಡು. ಹಂಗಂತೇಳಿ ಅವಳು ಅಡ್ಗೆ ಮಾಡೋಣ ಅಂತ ಕಿಚನ್ ಹೋಗ್ಬಿಡ್ತಾಳೆ. ಮತ್ತೆ ಅವಳು ರೂಮ್ಗ್ ಬಂದು ನೋಡ್ತಾಳೆ, ಎಲ್ಲಾ ವಸ್ತುಗಳು ಆ ಕಡೆ ಈ ಕಡೆ ಅಂತ ಬಿದ್ದಿರುತ್ತೆ. ಅದನ್ ನೋಡಿ ಅವಳಿಗೆ ತಲೆನೇ ಕೆಟ್ಟೋಗುತ್ತೆ. ಅರೇ ತಂಗಿ, ಏನಮ್ಮ ಇದು? ಯಾಕೆ ರೂಮ್ ಹಿಂಗ್ ಹಾಳು ಮಾಡಿಟ್ಟಿದ್ಯಾ? ಮತ್ತೆ ಯಾಕೆ ಇದನ್ನೈತೆ ನನ್ ಬೆಡ್ ಮೇಲೆ ಹಾಕಿದ್ಯಾ? ಈ ಬಟ್ಟೆನ ಯಾಕೆ ಹಿಂಗ್ ಇಟ್ಟಿದ್ಯಾ? ನೋಡಿ ಅಕ್ಕ, ಮರಿಬೇಡಿ, ಇದು ನಿಮ್ ರೂಮ್ ಮಾತ್ರ ಅಲ್ಲ, ನಂದು ಕೂಡ ಅಂತ. ನನ್ ರೂಮಲ್ಲಿ ಹೆಂಗಿರ್ಬೇಕನ್ನೋದು ನನ್ ಇಷ್ಟ, ಬೇರೆ ಯಾರ ಪರ್ಮಿಷನು ನಂಗೆ ಬೇಕಾಗಿಲ್ಲ. ಆಮೇಲೆ ಪಾಪ ಅವಳು ಪ್ರೆಗ್ನೆಂಟ್ ಆಗಿದ್ರು ಕೂಡ ತುಂಬಾ ಕಷ್ಟಪಟ್ಟು ರೂಮ್ ಎಲ್ಲ ಕ್ಲೀನ್ ಮಾಡ್ತಾಳೆ. ಹಿಂಗೆ ಸ್ವಲ್ಪ ದಿನ ಕಳೆಯುತ್ತೆ, ಡೆಲಿವರಿ ಡೇಟ್ ಕೂಡ ಅವಳಿಗೆ ಹತ್ರ ಬರುತ್ತೆ. ಅದಕ್ಕೆ ಅವ್ರ ಅತ್ತೆ ಶ್ರೀಮಂತದ ಫಂಕ್ಷನ್ ಒಂದು ಅರೇಂಜ್ ಮಾಡ್ತಾಳೆ. ಅದಕ್ಕೆ ಅವಳು ಮಿರರ್ ಮುಂದೆ ನಿಂತ್ಕೊಂಡು ತುಂಬಾ ಚೆನ್ನಾಗಿ ರೆಡಿ ಆಗ್ತಾಳೆ. ಅದನ್ ನೋಡಿ ಅವ್ರ ತಂಗಿ ಅಂತಾಳೆ, ಅಕ್ಕ ಆಯ್ತಾ, ನೀವು ರೆಡಿ ಆಗಿದ್ದಾದ್ರೆ ನಾನು ಸ್ವಲ್ಪ ರೆಡಿ ಆಗ್ತೀನಿ, ನೀವ್ ಸ್ವಲ್ಪ ಈ ಕಡೆ ಬರ್ತೀರಾ? ಶ್ರೀಮಂತ ನಂದಲ್ವಾ, ನಾನ್ ಮೊದಲು ರೆಡಿ ಆಗ್ತೀನಿ, ಆಮೇಲೆ ನೀನ್ ರೆಡಿ ಆಗು. ಅಯ್ಯೋ ಏನಪ್ಪ ಈ ಕಷ್ಟ, ಈ ಮನೆಗ್ ಬಂದಾಗಿಂದ ಎಲ್ಲ ಒಂದೇ ಇರೋದು, ಬಾತ್ರೂಮ್ ಒಂದು, ಕನ್ನಡಿ ಒಂದು, ಬೆಡ್ ಒಂದು, ಎಲ್ಲ. ಇದ್ರ ಮಧ್ಯದಲ್ಲಿ ಹೆಂಗ್ ಜೀವನ ಮಾಡೋದಂತ ಅರ್ಥನೇ ಆಗ್ತಿಲ್ಲ. ಹಾ, ನಾನ್ ಮಾತ್ರ ರಾಣಿ ತರ ಬದುಕ್ತಿದ್ದೀನ? ಇದಕ್ ಮುಂಚೆ ನನ್ ರೂಮಲ್ ನಾನು ಒಬ್ಳೇ ಇರ್ತಿದ್ದೆ, ನೀನ್ ಮದ್ವೆ ಮಾಡ್ಕೊಂಡ್ ಬಂದ್ಮೇಲೇನೆ ನಾನು ನಿನ್ ಜೊತೆ ಇರ್ಬೇಕಾಗಿತ್ತು, ನನಗ್ ತುಂಬಾ ಕಷ್ಟ ಆಗ್ತಿದೆ. ರೂಮನ್ನ ಕ್ಲೀನಾಗಿಟ್ಕೊಳಕ್ಕೂ ಆಗೋದಿಲ್ಲ ನಿನ್ಗೆ ಅಲ್ವಾ? ಹೌದಾ, ಹಾಗಾದ್ರೆ ಈ ರೂಮ್ ನಿಮ್ ಮಾತ್ರನಾ? ಹಾಗಾದ್ರೆ ನಮ್ ರೂಮ್ ಅಲ್ವಾ ಇದು, ಯಾಕಂಗ್ ಮಾತಾಡ್ತೀಯಾ? ಮಾತು ಮಾತು ಹೆಚ್ಚಾಗಿ ಅವರಿಬ್ಬರ ಮಧ್ಯೆ ತುಂಬಾ ದೊಡ್ಡ ಜಗಳ ಆಗ್ಬಿಡುತ್ತೆ. ಆಗ ಸಡನ್ ಆಗಿ ತಂಗಿಯ ಕೈ ಅಕ್ಕನ ಮೇಲೆ ಬಿದ್ದು ಅವಳು ಕೆಳಗಡೆ ಬಿದ್ಬಿಡ್ತಾಳೆ. ಆದ್ರೆ ಅಲ್ಲಿ ನಿಂತಿರುವ ಅವರ ಗಂಡ ಬೇಗ ಬೇಗ ಓಡ್ ಬಂದು ಅವಳನ್ನ ಹಿಡ್ಕೊಂಡ್ ಬಿಡ್ತಾನೆ, ಮತ್ತೆ ಬೀಳೋದ್ರಿಂದ ತಪ್ಪಿಸ್ತಾನೆ. ದೇವ್ರೆ, ನೀನು ಜಸ್ಟ್ ಬೀಳೋದ್ರಲ್ಲಿದ್ದೀಯಲ್ಲೇ, ದೇವ್ರು ಉಳಿಸ್ಬಿಟ್ಟ ಅಷ್ಟೇ.
ಈಗ ನನ್ನ ಮಗ ಇಲ್ಲಿ ಬಂದಿಲ್ಲ ಅಂದ್ರೆ ನಿನ್ನ ಹೊಟ್ಟೆಲಿರೋ ಮಗುಗೆ ಏನಾಗ್ತಿತ್ತು? ನನ್ ಕೈಲಿ ಊಹೆ ಕೂಡ ಮಾಡ್ಕೊಳಕ್ ಆಗ್ತಿಲ್ಲ. ನಿಮ್ಮಿಬ್ಬರ ಬಗ್ಗೆ ಯೋಚನೆ ಇಲ್ಲ ಅಂದ್ರೂ ಅವಳ ಹೊಟ್ಟೆಯಲ್ಲಿ ಬೆಳಿತಿರುವ ಮಗು ಬಗ್ಗೆ ಅಟ್ಲೀಸ್ಟ್ ಯೋಚನೆ ಮಾಡ್ಬೇಕು. ನನ್ಗೆ ಅರ್ಥ ಆಗ್ತಿದೆ, ಈ ಮನೆಯಲ್ಲಿ ಒಂದೇ ರೂಮ್ ಇರೋದ್ರಿಂದಾನೆ ಈ ಪ್ರಾಬ್ಲಮ್ ಎಲ್ಲ ಬರ್ತಿದೆ ಅಂತ. ನಾವು ಬಡವರಾಗಿರೋ ಕಾರಣದಿಂದ ಇನ್ನೊಂದ್ ರೂಮ್ ತಗೊಳಕ್ ಆಗಲ್ಲ, ಆದ್ರೂ ಸಹ ನನ್ ಮಕ್ಕಳು ಕಷ್ಟ ಪಡ್ತಿದಾರಲ್ವಾ, ಸಂಪಾದನೆ ಮಾಡ್ತಿದ್ದಾರೆ, ಅದನ್ನಿಟ್ಟು ಇನ್ನೊಂದ್ ರೂಮ್ ತಗೋತಾರೆ. ಅದ್ರವರೆಗೂ ಸ್ವಲ್ಪ ವೇಟ್ ಮಾಡು. ನೀವು ದಯವಿಟ್ಟು ಈ ತರ ಜಗಳ ಮಾಡಿ ನಿಮ್ಮನ್ ನೀವು ಹಾನಿ ಮಾಡ್ಕೋಬೇಡಿ. ಹೊಟ್ಟೆಲಿರೋ ಮಗು ಕೂಡ ಕಷ್ಟ ಅಲ್ವಾ? ನಮ್ಮನ್ನ ಕ್ಷಮಿಸಿ ಅತ್ತೆ, ಇನ್ಮೇಲೆ ನಾವ್ ಈ ರೀತಿ ಅದು ತಪ್ಪು ಮಾಡಲ್ಲ, ತುಂಬಾ ದೊಡ್ಡ ತಪ್ಪಾಯ್ತು. ಹಾ ಅತ್ತೆ. ಅಷ್ಟಲೇ ದೊಡ್ಡವನು ನರೇಶ್ ಅಂತಾನೆ, ನೀವು ಟೆನ್ಷನ್ ಮಾಡ್ಬೇಡಿ, ನಾವು ಜಾಗ ತಕೊಂಡಿದೀವಿ ಮತ್ತೆ ಮನೇನು ದೊಡ್ಡದು ಮಾಡ್ತೀವಿ. ಹಾ, ನಾವ್ ಅನ್ಸಿದ್ವಿ ಮನೆ ಆದ ನಂತರ ನಿಮಗ್ ಸರ್ಪ್ರೈಸ್ ಕೊಡೋಣ ಅಂತ, ಆದ್ರೆ ಇದೆಲ್ಲ ನಮ್ಮ ಟೆನ್ಷನ್ ಎಲ್ಲ ಸರಿಯಾಗೋಗುತ್ತೆ ಬಿಡಿ. ಅದನ್ ಕೇಳಿ ಅವರು ಮೂವರು ತುಂಬಾನೇ ಸಂತೋಷ ಪಡ್ತಾರೆ. ಆಮೇಲೆ ಅಕ್ಕ ತಂಗಿಯರು ಇಬ್ಬರು ಒಬ್ಬರ ಜೊತೆ ಒಬ್ರು ತುಂಬಾನೇ ಕ್ಲೋಸ್ ಆಗ್ಬಿಡ್ತಾರೆ. ಒಂದ್ ರೂಮ್ ಇದೆ ಅಂತ ಅವ್ರ ಮಧ್ಯದಲ್ಲಿ ಜಗಳನೂ ಇರ್ತಿರ್ಲಿಲ್ಲ. ಸ್ವಲ್ಪ ದಿನದ ನಂತರ ಅವ್ರ ಮನೇನು ಕಟ್ಟಿ ಮುಗಿಸ್ಬಿಡ್ತಾರೆ. ಆಮೇಲೆ ಎಲ್ಲರೂ ಸಪ್ರೇಟ್ ಸಪ್ರೇಟ್ ರೂಮ್ ಅಲ್ಲಿ ತುಂಬಾ ಸಂತೋಷವಾಗಿರ್ತಾರೆ. ಸುಹಾನಿ ಎಲ್ಲಿದ್ಯಾ? ಬೇಗ ನನ್ನ ಲ್ಯಾಪ್ಟಾಪ್ ಕೊಡು, ಆಫೀಸಿಗೆ ಲೇಟ್ ಆಗ್ತಿದೆ. ಹಾ ರೀ, ಒಂದ್ ನಿಮಿಷ ತಗೊಳ್ಳಿ ನಿಮ್ ಲ್ಯಾಪ್ಟಾಪ್, ಮತ್ತೆ ಕೇರ್ಫುಲ್ ಆಗಿ ಹೋಗಿ, ಸಾಯಂಕಾಲ ಬೇಗ ಬನ್ನಿ. ಹಾ ಬೇಗ ಬರ್ತೀನಿ. ಹಂಗಂತೇಳಿ ಗೌರವ್ ಹೆಂಡತಿಗೆ ಒಂದು ಮುತ್ತು ಕೊಟ್ಟು ಅಲ್ಲಿಂದ ಕೆಲ್ಸಕ್ಕೋಸ್ಕರ ಅಂತ ಹೋಗ್ಬಿಡ್ತಾನೆ. ಅವನ್ ಹೋಗಿದ ತಕ್ಷಣ ಸುಹಾನಿನು ಮನೆಯ ಕೆಲ್ಸದಲ್ಲಿ ಇರ್ತಾಳೆ, ಮತ್ತೆ ಸ್ವಲ್ಪ ವಸ್ತುಗಳನ್ನ ಸ್ಟೋರ್ ರೂಮ್ ಅಲ್ಲಿ ಇಕ್ಕಣ ಅಂತ ಅವಳು ಹೋಗ್ತಾಳೆ. ಆಗ ಅವಳ ದೃಷ್ಟಿ ಅಲ್ಲಿರುವ ಗೌರವ್ನ ಒಂದು ಫೋಟೋಗ್ರಾಫ್ ಮೇಲೆ ಕಣ್ಣು ಬೀಳುತ್ತೆ. ಅವಳು ಆ ಫೋಟೋಗ್ರಾಫ್ನ ತಗೊಂಡು ಯೋಚನೆ ಮಾಡ್ತಾಳೆ. ನೈನಾ ಅವನ ಬೆಸ್ಟ್ ಫ್ರೆಂಡ್ ಆದ್ರ ಸುಹಾನಿನ ಬಾಯ್ ಫ್ರೆಂಡ್ ಹತ್ರ ಮೀಟ್ ಮಾಡ್ಸಕ್ಕಂತ ಕರ್ಕೊಂಡು ಹೋಗ್ತಾಳೆ. ಆಗ ಸುಹಾನಿ ನೈನಾ ಹತ್ರ ಅಂತಾಳೆ, ನೈನಾ ಯಾರ್, ಎಲ್ಲಿ ನಿನ್ ಬಾಯ್ ಫ್ರೆಂಡ್? ಎಷ್ಟೊತ್ತಿಂದ ವೇಟ್ ಮಾಡ್ತಾ ಇದ್ದೀನಿ, ಇನ್ನೂ ಬಂದಿಲ್ಲ. ಎಲ್ಲಮ್ಮ ನಿನ್ ಮಹಾರಾಜ? ಅರೆ ಇರು, ಬರ್ತಾ ಇರ್ತಾನೆ, ಇರು ಕಾಲ್ ಮಾಡ್ತೀನಿ. ಅವಳು ಕಾಲ್ ಮಾಡ್ತಾಳೋ ಇಲ್ವೋ, ಆಗ ರೋಹನ್ ರೆಸ್ಟೋರೆಂಟ್ ಅಲ್ಲಿ ಇರ್ತಾನೆ, ಕೈಯಲ್ಲಿ ಒಂದು ಬೊಕ್ಕೆ ಇಟ್ಕೊಂಡು ಬರ್ತಾ ಇರ್ತಾನೆ. ಮತ್ತೆ ನೈನಾ ಕೊಟ್ಟು ಹೀಗಂತಾನೆ, ಸಾರಿ ಸ್ವೀಟ್ ಹಾರ್ಟ್, ಲೇಟ್ ಆಯ್ತು, ರೋಡಲ್ಲಿ ಕಾರ್ ಹಾಳಾಗಿತ್ತು, ಕ್ಯಾಬ್ ಬುಕ್ ಮಾಡ್ಕೊಂಬಂದೆ, ಹಾಗೆ ಲೇಟ್ ಆಯ್ತು, ಸಾರಿ. ಪರವಾಗಿಲ್ಲ, ಈಗ್ಲೇ ಬಂದ್ವಿ ನಾವು, ಇವಳು ಸುಳ್ಳು ಹೇಳ್ತಿದ್ದಾಳೆ, ಒನ್ ಅವರ್ಗ್ ಮುಂಚೆ ಬಂದ್ವಿ. ಸುಹಾನಿ ಸುಮ್ನೆ ಇರೋ. ಗೌರವ್, ಇವಳು ನನ್ ಬೆಸ್ಟ್ ಫ್ರೆಂಡ್ ಸುಹಾನಿ. ಹಲೋ ಸುಹಾನಿ. ಹಾಯ್, ನನಗ್ ತುಂಬಾ ಹಸಿವಾಗ್ತಿದೆ, ಏನಾದ್ರೂ ಆರ್ಡರ್ ಮಾಡನ್ವಾ? ಖಂಡಿತ. ಹಂಗಂತೇಳಿ ವೇಟರ್ನ ಕರೆದು ಏನೋ ಆರ್ಡರ್ ಮಾಡ್ತಾರೆ. ಸುಹಾನಿಗೆ ರೋಹನ ನೋಡಿದ ತಕ್ಷಣ ಫಸ್ಟ್ ಸೈಟ್ ಅಲ್ಲೇ ಇಷ್ಟ ಆಗ್ತಾನೆ, ಅವಳು ಅವನ್ನ ನೋಡ್ತಾನೆ ಇರ್ತಾಳೆ. ಮೂರು ಜನ ಊಟ ಮಾಡಿದ್ಮೇಲೆ ರೆಸ್ಟೋರೆಂಟ್ ಇಂದ ಆಚೆ ಹೋಗ್ತಿರ್ತಾರೆ. ಆಗ ಗೌರವ್, ನೇನಾ ನಿಲ್ಲು, ನಿನ್ಗೋಸ್ಕರ ತಂದಿದ್ದನ್ನ ಕೊಡೋದೆ ಮರ್ತೋಗಿದ್ದೆ, ಇದು ಪ್ಲಾಟಿನಂನ ಚೈನು, ನಿನ್ ಇಷ್ಟದಲ್ವಾ? ಓ, ಇದು ತುಂಬಾ ಚೆನ್ನಾಗಿದೆ ರೀ. ನಿನ್ನಕ್ಕಿಂತ ಕಂಬಿನೆ ಬಿಡು, ಆರಾಮಾಗಿ ಹೋಗು. ಹಾ, ಹೋಗಿ ಕಾಲ್ ಮಾಡು. ಮತ್ತೆ ಸುಹಾನಿ, ನಿಮ್ಮನ್ ಮೀಟ್ ಆಗಿ ಖುಷಿ ಆಯ್ತು, ಬಾಯ್. ಅಂಕತೇಳಿ ಗೌರವ್ ಅಲ್ಲಿಂದ ಮನೆಗೆ ಹೋಗ್ತಾನೆ. ನೇನಾ ಮತ್ತ ಸುಹಾನಿ ಕೂಡ ಅವ್ರ ಮನೆಗೆ ಹೋಗ್ಬಿಡ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ನೈನಾ ಅವ್ರ ಅಪ್ಪ ಅಮ್ಮ ಅವಳಿಗೆ ಮದ್ವೆ ಮಾಡ್ಬೇಕು ಅಂತ ನೋಡ್ತಿರ್ತಾರೆ. ಶಾದಿಯ ಶಾಪಿಂಗ್ ಬೇಕಾಗಿರೋದ್ರಲ್ಲಿ ಎಲ್ಲ ಸುಹಾನಿ ಇದ್ದಾಳಲ್ವಾ, ಅವಳು ಗೌರವ್ಗೆ ಹೆಲ್ಪ್ ಮಾಡ್ತಾ ಇದ್ಲು. ಆದ್ರೆ ಸುಹಾನಿ ಮನಸ್ಸು ತುಂಬಾ ಗೌರವೇ ಇದ್ದ. ಅವಳು ಅದೆಲ್ಲ ಯೋಚನೆ ಮಾಡಿ ಆ ಫೋಟೋಗ್ರಾಫ್ನ ಅಲ್ಲೇ ಇಟ್ಬಿಟ್ಟು ಆಚೆ ಬರ್ತಾ ಬರ್ತಾ ಯೋಚನೆ ಮಾಡ್ತಾಳೆ. ಇಲ್ಲ ಇಲ್ಲ, ಇವತ್ತಿನವರೆಗೂ ನಡೀದೇ ಇರೋ ವಿಷಯ ಇನ್ಮೇಲೂ ನಡೆಯಲ್ಲ, ಗೌರವ್ಗೆ ಯಾವಾಗ್ಲೂ ನಿಜ ಗೊತ್ತಾಗ್ಬಾರ್ದು. ಅವರ ಹೆಂಡತಿ ಆಗೋದಕ್ಕೆ ನಾನ್ ಏನೇನೋ ಕಷ್ಟಪಟ್ಟಿದ್ದೀನಿ, ನಾನ್ ಏನ್ ಬೇಕು ಅಂತ ಕಷ್ಟಪಟ್ನೋ ಅದ್ ನನಗಿವತ್ ಸಿಕ್ಕಿದೆ. ಸುಹಾನಿ ಹಿಂಗ್ ಮಾತಾಡ್ಕೊತಾ ಇರ್ತಾಳೆ, ಅವಾಗ ಅವರ ಅತ್ತೆ ಅಲ್ಲಿಗೆ ಬಂದು ಹೇಳ್ತಾರೆ, ಏನಮ್ಮ ಸೊಸೆ ಏನಾಯ್ತು, ಏನೋ ಒಬ್ಳೆ ನಿಂತ್ಕೊಂಡ್ ಮಾತಾಡ್ತಿದ್ಯಾ? ಏನೂ ಇಲ್ಲ ಅತ್ತೆ, ಏನೂ ಇಲ್ಲ, ಏನೂ ಇಲ್ಲ, ನೀವ್ ಬಂದ್ಬಿಟ್ರ, ನಿಮ್ಗೆ ಟೀ ಕೊಡ್ಲ? ಆಹಾ, ಜೊತೆಲಿ ಒಂದೆರಡು ಬಿಸ್ಕೊತ್ತು ತಗೊಂಬಾ. ಹಾ ಸರಿ ಅತ್ತೆ. ಹಂಗಂತೇಳಿ ಸುಹಾನಿ ಕಿಚನ್ಗ್ ಹೋಗಿ ಟೀ ಮತ್ತೆ ಎರಡ್ ಮೂರು ಬಿಸ್ಕೆಟ್ ತಗೊಂಡ್ ಬಂದ್ ಕೊಡ್ತಾಳೆ. ಟೀ ಕುಡ್ದು ಮಾಲಾ ಹೀಗಂತಾಳೆ, ಟೀ ಚೆನ್ನಾಗಿದೆ, ಮತ್ತೆ ಅಡಿಗೆ ಎಲ್ಲ ಬೇಗ ಮಾಡಿ ಮುಗಿಸ್ಬಿಡು, ನಾನಷ್ಟೊತ್ತು ನನ್ ರೂಮಲ್ಲಿ ಸ್ವಲ್ಪ ರೆಸ್ಟ್ ತಗೋತೀನಿ, ನೀನು ಬೇಗ ಎಲ್ಲ ಕೆಲ್ಸ ಮುಗಿಸ್ಬಿಡು ಸರಿನಾ? ಸರಿ ಆಯ್ತತ್ತೆ, ನೀವೋಗ್ ರೆಸ್ಟ್ ತಗೊಳ್ಳಿ, ನಾನ್ ಕೆಲ್ಸ ನಡ್ಕೋತೀನಿ. ಹಂಗಂತೇಳಿ ಅವಳು ಅವಳ ಕೆಲ್ಸ ನೋಡ್ತಾ ಇರ್ತಾಳೆ. ಹಿಂಗೆ ಕಿಚನಲ್ಲಿ ಏನೋ ಕೆಲ್ಸ ಮಾಡ್ತಿರುವಾಗ ಅವಳು ಬೈ ಮಿಸ್ಟೇಕ್ ಅವಳ ಕೈನ ಕಟ್ ಮಾಡ್ಕೊಡ್ತಾಳೆ, ಮತ್ತೆ ಕೈಯಿಂದ ತುಂಬಾನೇ ರಕ್ತ ಬರುತ್ತೆ. ಅದನ್ ನೋಡಿ ಅವಳು ಒಂದ್ ವಿಷಯ ಯೋಚನೆ ಮಾಡ್ತಾಳೆ, ಸುಹಾನಿಗೆ ಗೌರವ್ನ ಕಂಡ್ರೆ ತುಂಬಾನೇ ಹುಚ್ಚು. ಅವಳು ಒಂದಿನ ರಾತ್ರಿ ಬೆಡ್ ಮೇಲೆ ಕುತ್ಕೊಂಡು ರೋಹನ್ನ ಫೋಟೋ ನೋಡ್ತಿರ್ತಾಳೆ. ಆಗ ಹೀಗ್ ಮಾತಾಡ್ತಾಳೆ, ಗೌರವ್ ನನಗ್ ನಿನ್ನೆಷ್ಟಿಷ್ಟ ಅಂತ ನಿನ್ಗೆ ಗೊತ್ತಿಲ್ಲ ಕಣೋ, ನೀನು ನೈನಾನ ಎಷ್ಟ್ ಚೆನ್ನಾಗ್ ನೋಡ್ಕೋತೀಯ,
ಒಂದ್ ಚಿಕ್ಕ ವಿಷಯನೂ ಬಿಡೋದಿಲ್ಲ, ಎಲ್ಲಾನೂ ಪೂರ್ತಿ ಮಾಡ್ತೀಯ. ಅದೇ ಕೇರ್ ನನಗ್ ಬೇಕು. ಅದಕ್ಕೋಸ್ಕರ ನನ್ನ ಫ್ರೆಂಡ್ ಆದ ನಯನನ ಈ ಪ್ರಪಂಚದಿಂದ ಕಳ್ಸಕ್ಕೂ ನಾನು ಯೋಚನೆ ಮಾಡಲ್ಲ. ನಾನ್ ಇದೆಲ್ಲ ಮಾಡೋದಕ್ಕೆ ಯೋಚನೆ ಮಾಡಲ್ಲ. ನನ್ಗೆ ನಿನ್ ಹೆಂಡತಿ ಆಗ್ಬೇಕು ಅಷ್ಟೇ. ನಯನಾ ಮತ್ತೆ ಗೌರವ್ನ ಮದುವೆ ಹತ್ರ ಬರ್ತಿದ್ದಂಗ್ಲೆ ಸುಹಾನಿಗೆ ತುಂಬಾನೇ ಹುಚ್ಚಿಡ್ದು ಬಿಡ್ತಾ ಇತ್ತು. ಹಿಂಗೆ ಮದ್ವೆಯ ಸ್ವಲ್ಪ ದಿನದ ಮುಂದೆ ನಯನಾನ ಅವಳು ಮನೆಗ್ ಕರೀತಾಳೆ. ಸುಹಾನಿ, ಏನಾಯ್ತು? ಸಡನ್ ಆಗಿ ಮನೆಗೆ ಯಾಕೆ ಕರೆದೆ? ಏನಾದ್ರೂ ಪ್ರಾಬ್ಲಮಾ? ನಯನಾ, ನಿನ್ನ ಹತ್ರ ನಾನು ಒಂದ್ ವಿಷಯ ಮಾತಾಡ್ಬೇಕು. ಹೇಳು, ಏನಾಯ್ತು? ನಯನಾ, ನಾನು ಒಂದ್ ಹುಡುಗನ್ನ ತುಂಬಾ ಪ್ರೀತಿ ಮಾಡ್ತಿದ್ದೀನಿ. ನಾನು ಅವನ್ನ ಎಷ್ಟು ಪ್ರೀತಿ ಮಾಡ್ತಿದ್ದೀನಿ ಅಂದ್ರೆ, ನಾನು ಅವನ್ನ ಬೇಗ ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೋತಾ ಇದ್ದೀನಿ ನಯನಾ. ಆದ್ರೆ ಏನು ಹೇಳು, ಆದ್ರೆ ನನ್ನ ಪ್ರೀತಿಯ ಮಧ್ಯದಲ್ಲಿ ಒಬ್ರು ಬರ್ತಿದ್ದಾರೆ. ಯಾರದು? ಯಾರಂತ ಹೇಳು, ನಾನ್ ಮಾತಾಡ್ತೀನಿ. ಯಾರೂ ಇಲ್ಲ, ನನ್ನ ಫ್ರೆಂಡ್ ಅವಳೆ. ನಯನಾ, ನನ್ ಯಾರನ್ನ ಪ್ರೀತಿಸ್ತಿದ್ದೀನೋ ಗೊತ್ತಾ? ಗೌರವ್ನ. ಅವ್ನ್ ನನ್ಗೆ ಬೇಕೇ ಬೇಕು. ಅದರಿಂದ ನೀನ್ ಈ ಪ್ರಪಂಚಕ್ಕೆ ಟಾಟಾ ಬಾಯ್ ಬಾಯ್ ಹೇಳ್ಬಿಟ್ಟು ಹೋಗ್ಬಿಡು. ನಯನಾ ಸುಹಾನಿ ಹತ್ರ ಮಾತಾಡಕ್ ಮುಂಚೆನೆ ಸುಹಾನಿ ಒಂದು ಶಾರ್ಪಾದ ಚಾಕು ಎತ್ಕೊಂಡು ಚುಚ್ಚ್ಬಿಡ್ತಾಳೆ. ನಯನಾ ಅಲ್ಲೇ ಸತ್ತೋಗ್ತಾಳೆ. ನಯನಾ ಅವಳ ಬಾಡಿನ ಆಚೆ ಗಾರ್ಡನಲ್ಲೇ ದಫನ್ ಮಾಡ್ಬಿಡ್ತಾಳೆ. ಮತ್ತೆ ನಯನನ ಕಾರ್ ಒಂದು ದೊಡ್ಡ ಬೆಟ್ಟದ ಮೇಲೆ ತಗೊಂಡು ಹೋಗ್ತಾಳೆ. ಮತ್ತೆ ಅಲ್ಲಿಂದ ತಳ್ಳಿಬಿಡ್ತಾಳೆ ಕೆಳಗೆ. ಅದಾದ್ಮೇಲೆ ಸುಹಾನಿ ಪೊಲೀಸ್ಗೆ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡ್ತಾಳೆ. ಗೌರವ್ಗೆ ಮತ್ತೆ ನಯನಾ ಅವ್ರ ಅಪ್ಪ ಅಮ್ಮನ್ಗೆ ಅವಳ ಆಕ್ಸಿಡೆಂಟ್ ಬಗ್ಗೆ ಗೊತ್ತಾಗಿದ ತಕ್ಷಣ ಅವರು ಆ ಸ್ಪಾಟ್ಗೆ ಹೋಗಿ ನೋಡ್ತಾರೆ. ಮತ್ತೆ ಪೊಲೀಸರು ಅವಳ ಬಾಡಿಗೆ ತುಂಬಾನೇ ಹುಡುಕ್ತಾರೆ, ಸಿಕ್ಕಿಲ್ಲ. ಅದಕ್ಕೆ ಅವರು ಆಕ್ಸಿಡೆಂಟ್ ಅಂತ ಫೈನಲೈಸ್ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ನಯನಾ ಸತ್ತದ್ಮೇಲೆ ಗೌರವ್ಗೆ ಹತ್ರ ಆಗೋದೇನು ಅಷ್ಟು ಕಷ್ಟ ಆಗಿಲ್ಲ. ಮತ್ತೆ ಮದ್ವೆ ಮಾಡ್ಕೊಂಡೆ, ಮೋಸ ಮಾಡಿ ಹೆಂಡತಿ ಆದೆ. ನನ್ ಸಂತೋಷ ಅಡಿಯೋದಕ್ಕೆ ನಾನ್ ಯಾರನ್ನಾದ್ರೂ ಸಾಯಿಸಿದ್ರೆ ಅದ್ರಲ್ಲೇನಿದೆ? ಜೀವನದಲ್ಲಿ ನಮ್ಮ ಸಂತೋಷ ನಮಗ್ ಬೇಕಾದ್ರೆ ಏನ್ ಮಾಡಕ್ಕಾದ್ರೂ ರೆಡಿಯಾಗಿರ್ಬೇಕು. ನಾನ್ ಮಾಡಿದ್ದು ಎಲ್ಲಾ ಸರಿನೇ. ನಾನಿದು ಯಾರಿಗೂ ಯಾವಾಗ್ಲೂ ಹೇಳಲ್ಲ. ಸುಹಾನಿ ಹೀಗೆ ಯೋಚನೆ ಮಾಡ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಗೌರವ್ ಅಲ್ಲಿಗ್ ಬರ್ತಾನೆ. ಏನಮ್ಮ ಸುಹಾನಿ, ನೀನು ಹೇಳ್ದೇ ಇದ್ರೆ ನಂಗ್ ಗೊತ್ತಾಗಲ್ಲ ಅಂತಾನಾ? ಏನ್ ಗೊತ್ತಾಯ್ತು? ನಾನ್ ನಿಮ್ಮತ್ರ ಏನೂ ಬಚ್ಚಿಕ್ಕಿಲ್ಲ ಅಲ್ವಾ? ನೀವು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅರೆ, ಇವತ್ ಸಂಡೇ ಅಲ್ವಾ? ಆಫ್ ಅಲ್ವಾ ಇವತ್ತು? ನಾನ್ ಸುಮ್ನೆ ಆಫೀಸಿಗೆ ರೆಡಿಯಾಗೋದೆ, ಮತ್ತೆ ಹೋಗಿ ನಂಗೆ ನೆನಪಾಯ್ತು, ಅದಕ್ಕೆ ಬಂದಿದ್ದು. ನೀನ್ ಯಾಕೆ ಟೆನ್ಷನ್ ಅಲ್ಲಿದ್ಯಾ? ಏನೂ ಇಲ್ಲ, ನಾನ್ ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ. ನಾನು ತುಂಬಾ ಪ್ರೀತಿ ಮಾಡ್ತೀನಿ. ನಡಿ, ಈಗ ರೆಡಿಯಾಗು, ತಿರ್ಗಾಡ್ಕೊಂಡ್ ಬರೋಣ. ಸುಹಾನಿ ಬೇಗ ರೆಡಿ ಹಾಕ್ತಾಳೆ. ಮತ್ತೆ ಸುತ್ತದಕ್ಕಂತ ಆಚೆ ಹೋಗ್ತಾರೆ. ಮತ್ತೆ ಗೌರವ್ನ ಹೆಂಡತಿ ಆಗೋದಕ್ಕೆ ಅವಳು ಮಾಡಿರುವ ಮೋಸ ಯಾರಿಗೂ ಗೊತ್ತಾಗಲ್ಲ. ಬೆಸ್ಟ್ ಬಡೀಸ್. ಹಲೋ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಅಗರ್ ಆಪ್ಕೋ ಯೇ ವಿಡಿಯೋ ಪಸಂದ್ ಆಯಾ ಹೈ ತೋ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಕಾಮೆಂಟ್ಸ್ ಕರೇ ಇಸ್ ವಿಡಿಯೋ ಪರ್. ಔರ್ ಹಾಂ, ಶೇರ್ ಕರ್ನಾ ಭೀ ನಾ ಭೂಲೇ. ಔರ್ ಭೀ ಮಜೇದಾರ್ ವಿಡಿಯೋ ದೇಖ್ನೇ ಕೇ ಲಿಯೇ ನೀಚೆ ದಿಯೇ ಗಯೇ ಬೆಲ್ ಐಕಾನ್ ಕೋ ದಬಾಯೇ. ದೇಖ್ತೇ ರಹಿಯೇ ಬೆಸ್ಟ್ ಬಡೀಸ್.